ಆದಾಯ ಇಳಿಕೆಯಿಂದ ಎಪಿಎಂಸಿಗಳ ಪರದಾಟ. ಐನೂರ ಒಂಬತ್ತು ಕೋಟಿ ನೆರವಿಗೆ ಕದ ತಟ್ಟಿದ ಇಲಾಖೆ. ಎಪಿಎಂಸಿ ಮಾರುಕಟ್ಟೆ ಕಾಯ್ದೆಗೆ ತಿದ್ದುಪಡಿ ತಂದ ನಂತರ ರಾಜ್ಯದ ಎಪಿಎಂಸಿಗಳಲ್ಲಿ ಆದಾಯ ಗಣನೀಯವಾಗಿ ಕಡಿಮೆಯಾಗಿದೆ. ಸರ್ಕಾರ ಇಲಾಖೆಯು ಇದೀಗ ಎಪಿಎಂಸಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಿಗೂ ಕೂಡ ಅನುದಾನವಿಲ್ಲದೆ ಪರದಾಡ್ತಾ ಇದೆ. ಆದಾಯದಲ್ಲಿ ಇಳಿಕೆಯಾಗಿರುವ ಕಾರಣ ಎಪಿಎಂಸಿಗಳಲ್ಲಿ ಮೂಲಭೂತ ಸೌಕರ್ಯ, ಆಯ್ದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಮೂಲಭೂತ ಸೌಕರ್ಯ, ಪರಿಶಿಷ್ಟ ಹಮಾಲಿಗರಿಗೆ ವಸತಿ ಸೌಕರ್ಯ ಕಲ್ಪಿಸಲು ಒಟ್ಟಾರೆ 509.63 ಕೋಟಿ ರು ಒದಗಿಸಬೇಕು ಅಂತ ಈಗ ಬೇಡಿಕೆಯನ್ನು ಸಲ್ಲಿಸಿದೆ. 2022-23 ಸಾಲಿನ ಆಯವ್ಯಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೊಂದಿಗೆ ಸಚಿವ ಎಸ್ ಟಿ ಸೋಮಶೇಖರ್ ಅವರು ನಡೆಸಿರುವಂತಹ ಪೂರ್ವ ಸಿದ್ಧತಾ ಸಭೆಯಲ್ಲಿ ಸಹಕಾರ ಇಲಾಖೆಯು ಕೂಡ ಬೇಡಿಕೆಯ ಪಟ್ಟಿಯನ್ನು ಸಲ್ಲಿಸಿದೆ. ಸಹಕಾರ ಇಲಾಖೆಯು ಮುಂದುವರಿಸುವ ಯೋಜನೆಗಳಿಗೆ 3.850.13 ಕೋಟಿ ರು, ಹೊಸ ಯೋಜನೆಗಳಿಗೆ 1128.77 ಕೋಟಿ ರು ಸೇರಿದಂತೆ ಒಟ್ಟಾರೆ 4978.9 ಕೋಟಿ ರು ಅನುದಾನಕ್ಕೆ ಪ್ರಸ್ತಾಪಿಸಿರುವುದಂತೂ ಪಟ್ಟಿಯಿಂದ ತಿಳಿದು ಬಂದಿದೆ. ಇದರಲ್ಲಿ ಎಪಿಎಂಸಿಗಳ ವಿಶೇಷ ಯೋಜನೆಗಳಿಗೆ ಆರ್ಥಿಕ ನೆರವು ಸೇರಿದಂತೆ ಹಾಲಿ ಕಾರ್ಯಕ್ರಮಗಳನ್ನು ಮತ್ತೆ ಮುಂದುವರಿಸುವ ಯೋಜನೆಗಳಿಗೆ ಸಹಕಾರ ಸಂಘಟನೆಗಳ ನಿಬಂಧಕರ ಕಚೇರಿಯು ಒಟ್ಟು 2830.50 ಕೋಟಿ ರು ಅಂದಾಜನ್ನು ಪ್ರಸ್ತಾಪಿಸಲಾಗಿದೆ. ಅದೇ ರೀತಿ ಹೊಸ ಯೋಜನೆಗಳಿಗೆ 1058 ಕೋಟಿ ರೂಪಾಯಿಗಳನ್ನು ಕೃಷಿ ಮಾರುಕಟ್ಟೆ ಇಲಾಖೆಗೆ 809.63 ಕೋಟಿ, ಕರ್ನಾಟಕ ರಾಜ್ಯ ಉಗ್ರಾಣ ನಿಯಮ ಮುಂದುವರೆಸುವ ಯೋಜನೆಗಳಿಗೆ 210 ಕೋಟಿ, ಹೊಸ ಯೋಜನೆಗಳಿಗೆ 70 ಕೋಟಿ ಅಂದಾಜನ್ನು ಪ್ರಸ್ತಾಪ ಮಾಡಲಾಗಿದೆ. ಈ ಪೈಕಿ ನಿರ್ದಿಷ್ಟವಾಗಿ ಎಪಿಎಂಸಿಗಳ ವಿಶೇಷ ಯೋಜನೆಗಳಿಗೆ 509.63 ಕೋಟಿ ರುಗಳ ಆರ್ಥಿಕ ನೆರವು ಕಲ್ಪಿಸಬೇಕು ಅಂತ ಕೋರಿದ್ದಾರೆ. ಪ್ರಸ್ತುತ ಮಾರುಕಟ್ಟೆ ಸಮಿತಿಗಳ ಆದಾಯವು ಗಣನೀಯವಾಗಿ ಕಡಿಮೆ ಆಗ್ತಾ ಇರುವುದರಿಂದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಕಷ್ಟ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ 2022-23 ಸಾಲಿನ 10 ಕೋಟಿ ರು ಅವ್ಯಯಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದೆ ಅಂತ ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿದೆ. Subscribe now and press the bell icon. Never miss an update.